ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕ್ಯಾಮ್ ಯೂಟ್ಯೂಬ್ ಚಾನಲ್. ನಾವಿವತ್ತೊಂದು ಬೈಕ್ ರೈಡ್ ಹೊರಟಿದ್ದೇವೆ. ದೇವರ ಮನೆಗೆ ಹೋಗ್ತಾ ಇರೋದು ಇವತ್ತು. ನಾನು, ತಂಗಿ ಮತ್ತು ಭಾವ ಹೋಗ್ತಾ ಇದ್ದೇವೆ. ಎರಡು ಬೈಕಲ್ಲಿ ಮೂರು ಜನ ಹೋಗ್ತಾ ಇದ್ದೇವೆ. ದೇವರ ಮನೆಗೆ ರೀಚ್ ಆಗಲಿಕ್ಕೆ ನಮ್ಮ ಮನೆಯಿಂದ ಒಂದು 120 ಕಿಲೋಮೀಟರ್ ಉಂಟು. ಅರೌಂಡ್ 3-4 ಅವರ್ಸ್ ಇದ್ದು ಜರ್ನಿ. ನಾವೊಂದು 8:30 ಹೊತ್ತಿಗೆ ಚಾರ್ ಮಾಡಿ ರೀಚ್ ಆಗುತ್ತೇವೆ. ಚಾರ್ ಮಾಡಿ ಅದು ವ್ಯೂಸ್ ಅಂತೂ ತುಂಬ ಚೆನ್ನಾಗುಂಟು. ಕೆಲವೊಂದ್ಸರ್ತಿ ತುಂಬ ಫಾಗ್ ಇರ್ತದೆ, ಇವತ್ತು ಅಷ್ಟೇನು ಫಾಗ್ ಇಲ್ಲ. ಇಲ್ಲಿ ಕೆಲವು ಇನ್ಸ್ಟಾಗ್ರಾಮ್ ಬರ್ತಿ ಫೋಟೋಸ್ ಕ್ಲಿಕ್ ಮಾಡ್ಬೋದು. ಚಾರ್ ಮಾಡಿ ಕಳೆದ ಕೂಡಲೇ ನಾವು ಹೋಟೆಲ್ ನಿಸರ್ಗ ಗ್ರ್ಯಾಂಡ್ ಅಂತೇಳಿ ಒಂದು ವೆಜ್ ರೆಸ್ಟೋರೆಂಟ್ ಸಿಗ್ತದೆ, ಅಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಮಾಡಿದ್ದೇವೆ. ಈಗ ಟೈಮ್ 10:20 ಆಗಿದೆ. ನಾವು ದೇವರ ಮನೆಗೆ ರೀಚ್ ಆಗಿದ್ದೇವೆ. ದೇವರ ಮನೆಯಲ್ಲಿ ಶ್ರೀ ಕಾಳಭೈರವೇಶ್ವರ ದೇವಸ್ಥಾನ ಉಂಟು, ಹಾಗೆ ದೇವರ ಮನೆ ವ್ಯೂ ಪಾಯಿಂಟ್ ಉಂಟು. ನಾವು ಮೊದಲೀಗ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೇವೆ. ವೆಹಿಕಲ್ ಪಾರ್ಕಿಂಗಲ್ಲಿ ಕೆಳಗೆ 10 ರುಪೀಸ್ ಅದಕ್ಕೆ ಚಾರ್ಜ್ ಮಾಡ್ತಾರೆ. ಗಾಡಿ ಪಾರ್ಕ್ ಮಾಡಿ ನಾವಿಲ್ಲಿ ಹತ್ತಾ ಇದ್ದೇವೆ. ಇಲ್ಲಿ ವ್ಯೂ ಪಾಯಿಂಟಿಗೆ ಮೇಲೆ ಹತ್ತಲಿಕ್ಕೆ ಮ್ಯಾಕ್ಸಿಮಮ್ ಅಂದರೂ ಒಂದು 10 ಮಿನಿಟ್ಸ್ ಸಾಕು. ಏನು ಕಷ್ಟ ಇಲ್ಲ, ತುಂಬ ಈಸಿ ಉಂಟು. ಇವತ್ತು ಫಾಗ್ ಕಮ್ಮಿ ಇರೋದ್ರಿಂದ ವ್ಯೂ ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ಇಲ್ಲಿ ಒಳ್ಳೆ ಗಾಳಿ ಉಂಟು, ಹಾಗೆ ವ್ಯೂ ಕೂಡ ತುಂಬ ಒಳ್ಳೆಯದುಂಟು. ನೇಚರ್ ಇಷ್ಟಪಡುವವರಿಗೆ ಇದು ಖಂಡಿತ ವಿಸಿಟೇಬಲ್ ಪ್ಲೇಸ್ ಅಂತೇಳಿ ಹೇಳ್ಬೋದು. ಹಾಗೆ ಜಾಸ್ತಿ ಏನು ಟ್ರೆಕ್ಕಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ವ್ಯೂ ಪಾಯಿಂಟನ್ನು ನೋಡಿದಾಯಿತು, ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದೇವೆ, ಹಾಗೆ ಸ್ವಲ್ಪ ಒಳ್ಳೊಳ್ಳೆ ಪಿಕ್ಚರ್ಸ್ ಕೂಡ ಕ್ಲಿಕ್ ಮಾಡಿ ಆಯಿತು. ಇಲ್ಲಿಂದ ಇನ್ನು ನೆಕ್ಸ್ಟ್ ನಾವು ಸೀದಾ ಕೆಳಗೆ ದೇವಸ್ಥಾನಕ್ಕೆ ಹೋಗ್ತೇವೆ. ಅದು ಕಾಳಭೈರವೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಕರೆಕ್ಟ್ ಆಪೋಸಿಟ್ ಎದುರುಗಡೆ ದೇವಸ್ಥಾನದ ಕೆರೆ ಉಂಟು, ಅಲ್ಲೇ ಒಂದು ಬಾವಿ ಕೂಡ ಉಂಟು. ಇಲ್ಲಿಂದ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಶ್ರೀ ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ. ಲವ್ ಮಾಕ್ಟೈಲ್ 2 ಸಿನಿಮಾದ ಶೂಟಿಂಗ್ ಕೂಡ ಆ ದೇವಸ್ಥಾನದಲ್ಲಿ ಆಗಿತ್ತು. ಇಲ್ಲಿಂದ ಅರೌಂಡ್ 22 ಕಿಲೋಮೀಟರ್ ನಾವು ಮತ್ತೆ ಮುಂದೆ ಹೋಗಬೇಕು. ಈ 22 ಕಿಲೋಮೀಟರ್ಸಲ್ಲಿ ಒಂದು ಆಲ್ಮೋಸ್ಟ್ 10-12 ಕಿಲೋಮೀಟರ್ಸ್ ಇದೊಂದು ಕಂಪ್ಲೀಟ್ ಆಫ್ ರೋಡಿಂಗ್ ಥರನೇ ಉಂಟು. ಟಾರ್ ರೋಡ್ ಎಲ್ಲ ಕಿತ್ತು ಹೋಗಿದೆ, ಬರೀ ಜಲ್ಲಿ ಕಲ್ಲುಗಳೇ ಉಂಟು ರೋಡಲ್ಲಿ. ಫುಲ್ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಥರನೇ ಅಂತೇಳಿ ಹೇಳ್ಬೋದು. ವೆಹಿಕಲ್ ಪಾರ್ಕಿಂಗಿಂದ ಒಂದು 500 ಮೀಟರ್ ನಡೆದು ಮೇಲೆ ಹೋದರೆ ಅಲ್ಲಿಂದ ನಂತರ ಒಂದು 70-75 ಸ್ಟೆಪ್ಸ್ ಹತ್ತಬೇಕು. ಸ್ಟೆಪ್ಸ್ ಹತ್ತಿದ ನಂತರ ದೇವಸ್ಥಾನಕ್ಕೆ ರೀಚ್ ಆಗ್ಬೋದು ನಾವು. ಈ ದೇವಸ್ಥಾನ ಬೆಳಿಗ್ಗೆ ಸ್ವಲ್ಪ ಹೊತ್ತು ಮಾತ್ರ ಓಪನ್ ಇರ್ತದಂತೆ. ನಾವು ಬಂದದೀಗ 12 ಗಂಟೆ ಕಳೆದಿದೆ, ಆದ ಕಾರಣ ಇಲ್ಲಿ ದೇವಸ್ಥಾನ ಓಪನ್ ಇಲ್ಲ. ಇಲ್ಲಿ ಹೊರಗಿಂದಲೇ ನೋಡ್ಕೊಂಡು ಹೋಗ್ಬೋದು. ಸೊ ಇದಿಷ್ಟು ಇವತ್ತಿನ ರೈಡ್ ಬಗ್ಗೆ. ಇದು 2023 ಲಾಸ್ಟ್ ರೈಡ್, ಹಾಗೆ ಲಾಸ್ಟ್ ವಿಡಿಯೋ ಆಫ್ 2023 ಕೂಡ ಹೌದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.